ಹಾಯ್ ಫ್ರೆಂಡ್ಸ್, ಜಾನ್ವಿಸ್ ಕಿಚನ್ಗೆ ಸ್ವಾಗತ. ಹಾಗಲಕಾಯಲ್ಲಿ ಒಂದೊಳ್ಳೆ ಡಿಶ್ ತೋರಿಸ್ತೀನಿ ನಿಮಗೆ, ಸ್ಟಫ್ಡ್ ಹಾಗಲಕಾಯಿದು. ಯಾರಿಗೆಲ್ಲ ಹಾಗಲಕಾಯಿ ಇಷ್ಟ ಇಲ್ವೋ ಅವ್ರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ ತಿಂದಮೇಲೆ. ಫಸ್ಟ್ ಇದಕ್ಕೆ ಹಾಗಲಕಾಯಿನ 2 ಇಂಚ್ ಉದ್ದದಷ್ಟು ಪೀಸ್ಗಳನ್ನ ಕಟ್ ಮಾಡ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟುದ್ದ ಪೀಸಸ್ನ ಕಟ್ ಮಾಡಿ ಇಟ್ಕೋಬೇಕು. ಕುಕ್ಕರ್ ತಗೊಂಡು ಈ ಕಟ್ ಮಾಡಿರೋ ಪೀಸಸ್ ಹಾಕಿ ಒಂದು 1/2 ಚಮಚದಷ್ಟು ಅರಿಶಿನ ಪುಡಿ, ಹುಣಸೆ ಹಣ್ಣನ್ನು ಕಿವುಚ್ಕೊಂಡಿರೋ ರಸ ಇದು 1/2 ಲೋಟ ಹಾಕಬೇಕು. ಈ ಕಹಿ ಎಲ್ಲ ಹೋಗಲಿ ಅಂತ ಇದನ್ನು ಹಾಕ್ತಾ ಇದ್ದೀವಿ. ಕಲ್ಲು ಉಪ್ಪು ಒಂದು ಸ್ವಲ್ಪ, ಮತ್ತು ಇದೆಲ್ಲ ಮುಳುಗೋಷ್ಟು ನೀರು. ಈ ಅರಿಶಿನ ಪುಡಿ, ಹುಣಸೆ ಹಣ್ಣು ರಸ, ಉಪ್ಪು ಹಾಕಿರೋದ್ರಿಂದ ಹಾಗಲಕಾಯಲ್ಲಿರೋ ಕಹಿಯ ಅಂಶ 50-60% ಹೊರಟೋಗತ್ತೆ. ಈಗ ಮುಚ್ಚಳ ಮುಚ್ಚಿ 1 ವಿಸಿಲ್ ಕೂಗಿಸೋಣ. ಪೇಸ್ಟಿಗೆ ಬೇಕಾಗಿರೋದು ಹುರಿಗಡಲೆ, ಕಡಲೆ ಬೀಜ, ಬೆಲ್ಲ, ಬ್ಯಾಡ್ಗಿ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಹುರಿದಿರೋಂಥ ಧನಿಯಾ, ಕಲ್ಲುಪ್ಪು. ಇದಕ್ಕೆ ರೋಸ್ಟೆಡ್ ಕಡಲೆ ಬೀಜ ಜಾಸ್ತಿ ಬೇಕಾಗತ್ತೆ ಪ್ರಮಾಣ. ಈ ಎಲ್ಲನೂ ಇಟ್ಕೊಂಡಿರಿ. ಹುಣಸೆ ಹಣ್ಣನ್ನು ಕಿವುಚ್ಕೊಂಡಿರೋದು 1/4 ಸ್ಪೂನಷ್ಟು. ಹಸಿ ಕೊಬ್ಬರಿ, ದೊಡ್ಡದೊಂದು ಈರುಳ್ಳಿ ಅಥವಾ ಚಿಕ್ಕದು 2 ಈರುಳ್ಳಿ ತಗೊಳ್ಳಿ. ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿರಿ. ಮಿಕ್ಸಿಯಲ್ಲಿ 1 ಪೇಸ್ಟ್ ತಯಾರು ಮಾಡ್ಕೋಬೇಕು. ಈ ಫಸ್ಟು ತೋರಿಸಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕೋಣ. ಈರುಳ್ಳಿ ಮತ್ತು ಇದು ಹುಣಸೆ ಹಣ್ಣು ರಸ ಬಿಟ್ಟು ಇನ್ನೆಲ್ಲ ಹಾಕಿ ರುಬ್ಕೋಬೇಕು. ಅದು ಪೌಡರ್ ಫಾರ್ಮ್ಗೆ ರುಬ್ಕೊಂಡಾದಮೇಲೆ ಈರುಳ್ಳಿ ಮತ್ತು ಹುಣಸೆ ಹಣ್ಣು ರಸ ಹಾಕಿ ಈ ಥರ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಈ ಥರ ಪೇಸ್ಟ್ ಫಾರ್ಮ್ಗೆ ರುಬ್ಕೊಳ್ಳಿ. ಗಟ್ಟಿಯಾಗೇ ಇರಬೇಕು, ಎಕ್ಸ್ಟ್ರಾ ನೀರು ಇದಕ್ಕೆ ಅವಶ್ಯಕತೆ ಇಲ್ಲ. ಹುಣಸೆ ಹಣ್ಣು ರಸ ಏನಾಗ್ತೀವೋ ಅಷ್ಟೇ ಸಾಕು. ನೋಡಿ, ಇದು 1 ವಿಸಿಲ್ ಕೂಗಿದೆ, ಮೆತ್ತಗೆ ಬೆಂದಿದೆ. ಫೋರ್ಕಲ್ಲಿ ಚುಚ್ಚಿದ್ರೆ ಈ ಥರ ಮೆತ್ತಗಿರಬೇಕು. ಈಗ ಇದರೊಳಗಡೆ ಇರೋವಂಥ ಬೀಜನ ತೆಗೆಯೋಣ. ಒಂದೊಂದೇ ಪೀಸ್ ತಗೊಂಡು 1 ಸ್ಪೂನ್ ಅಥವಾ ಫೋರ್ಕ್ ಸಹಾಯದಿಂದ ಇದರೊಳಗಡೆ ಇರೋವಂಥ ಸೀಡ್ಸ್ನ ಅಥವಾ ಬೀಜನ ತೆಗೆಯೋಣ. ಸುಮ್ಮನೆ ಈ ಥರ ಪಿಯರ್ಸ್ ಮಾಡಿದ್ರೆ ಬಂದುಬಿಡತ್ತೆ, ಏಕೆಂದರೆ ಮೆತ್ತಗೆ ಬೆಂದಿರುತ್ತೆ ಆಲ್ರೆಡಿ. ಈ ಹೋಲ್ ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ, ಈ ನಾವು ಪ್ರಿಪೇರ್ ಮಾಡ್ಕೊಂಡಿರೋ ಪೇಸ್ಟ್ನ ಸ್ಟಫ್ ಮಾಡಲಿಕ್ಕೆ. ಹೆಲ್ತ್ಗೆ ಮಾತ್ರ ತುಂಬ ಒಳ್ಳೆಯದು ಹಾಗಲಕಾಯಿ. ತುಂಬ ಜನಕ್ಕೆ ಇಷ್ಟ ಇರಲ್ಲ, ಕಹಿ ಕಹಿ ಅಂತ ತಿನ್ನೋದೇ ಇಲ್ಲ. ಈ ಥರ ಸ್ಪೆಷಲ್ ರೆಸಿಪೀಸ್ ಪ್ರಿಪೇರ್ ಮಾಡಿಕೊಂಡು ತಿಂದರೆ ಅವ್ರು ಮರೆಯೋದೇ ಇಲ್ಲ ಹಾಗಲಕಾಯಿ ಟೇಸ್ಟ್ನ. ಕಹಿನೇ ಇರಲ್ಲ. ನೋಡಿ, ಈ ಥರ ಎಲ್ಲ ಸೀಡ್ಸ್ ತೆಗೆದು ಇಟ್ಕೊಳ್ಳಿ ಪೀಸಸ್ಗೆ. ಈಗ ನಾವು ಪ್ರಿಪೇರ್ ಮಾಡ್ಕೊಂಡಿರೋವಂಥ ಪೇಸ್ಟ್ನ ಈ ಎಲ್ಲ ಹಾಗಲಕಾಯಿ ಪೀಸಸ್ಸಲ್ಲಿ ಸ್ಟಫ್ ಮಾಡೋಣ 1 ಸ್ಪೂನ್ ಸಹಾಯದಿಂದ. ಈ ಪೀಸ್ ಒಳಗಡೆಗೆ ನೋಡಿ ಈ ಥರ ಸ್ಟಫ್ ಮಾಡಬೇಕು. ಈ ಪೇಸ್ಟ್ ಇನ್ನು ಸ್ವಲ್ಪ ಗಟ್ಟಿಯಾಗಿದ್ದರೆ ವಾಸಿ ನಿಮಗೆ ಸ್ಟಫ್ ಮಾಡಲಿಕ್ಕೆ. ಹುಣಸೆ ಹಣ್ಣು ರಸ ಬದಲು ಹುಣಸೆ ಹಣ್ಣು ಕೂಡ ಆ ಥರನೇ ರೆಕ್ಕೆ ರೆಕ್ಕೆ ಹಾಕ್ಕೋಬೋದು, ಈಸಿಯಾಗಿ ಸ್ಟಫ್ ಮಾಡಲಿಕ್ಕಾಗತ್ತೆ ಆವಾಗ. ನೋಡಿ, ಈ ಥರ ಎಲ್ಲ ಪೀಸಸ್ಗೂ ಸ್ಟಫ್ ಮಾಡಿ ಇಟ್ಕೊಂಡಿರಿ. ಈಗ ಒಂದು ಪ್ಯಾನ್ ತಗೋಬೇಕು. ಒಂದು ಫ್ಲ್ಯಾಟ್ ಪ್ಯಾನ್ ತಗೊಂಡು 6-7 ಸ್ಪೂನ್ಸ್ ಎಣ್ಣೆ ಹಾಕಿಬಿಟ್ಟು ಈ ಸ್ಟಫ್ ಮಾಡ್ಕೊಂಡಿರೋ ಹಾಗಲಕಾಯಿ ಪೀಸಸ್ನೆಲ್ಲ ಜೋಡಿಸ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಹಾಗಲಕಾಯಿ ಎಲ್ಲ ಕಡೆಯೂ ಬೇಯೋ ಥರ ತಟ್ಟೆ ಮುಚ್ಚಿ ಫ್ರೈ ಮಾಡಬೇಕು. ಆವಾಗವಾಗ ಹಾಗಲಕಾಯಿ ಪೀಸಸ್ನ ತಿರುಗಿಸ್ತಾ ಇರಿ, ಸೊ ಎಲ್ಲ ಕಡೆಯೂ ಈವನ್ನಾಗೆ ಫ್ರೈ ಆಗಲಿ ಅಂತ. ನೋಡಿ, ಇದು ಒಂದು ಕಡೆ ಆಲ್ರೆಡಿ ಫ್ರೈ ಆಗಿದೆ. ನೋಡಿ, ಕಲರ್ ಎಲ್ಲ ಚೇಂಜ್ ಆಗಿ ಗೊತ್ತಾಗತ್ತೆ. ಈ ಥರ ತಿರುಗಿಸ್ತಾ ಇರಬೇಕು ಆವಾಗವಾಗ. ಒಳಗಡೆ ಇರೋ ಪೇಸ್ಟ್ ಎಲ್ಲ ಬೇಯುತ್ತೆ, ಹಾಗಲಕಾಯಿ ಆಚೆ ಎಲ್ಲ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಆಗುತ್ತೆ. ಮಿಕ್ಕಿರೋ ಕಹಿ ಅಂಶ ಎಲ್ಲ ಈ ಥರ ಫ್ರೈ ಆಗಬೇಕಾದ್ರೆ ಹೊರಟೋಗತ್ತೆ. ನೋಡಿ, ಇದು ಫುಲ್ ಆಗಿದೆ, ಪರ್ಫೆಕ್ಟಾಗಿ ಆಗಿದೆ. ಒಳಗಡೆ ಇರೋ ಮಿಶ್ರಣನೂ ಬೆಂದಿದೆ, ಹಾಗಲಕಾಯಿನೂ ರೋಸ್ಟ್ ಆಗಿದೆ. ಸೊ ಈಗ ಇದನ್ನು ಸ್ಟೌವಿಂದ ಆಚೆಗೆ ತೆಗಿಬೋದು. ಈಗ ಅದೇ ಪ್ಯಾನ್ಗೆ ಇನ್ನೊಂದು 2 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಈ ಮಿಕ್ಕಿರೋ ಪೇಸ್ಟ್ ಏನಿದೆಯೋ ಅದನ್ನು ಹಾಕಿ ಫ್ರೈ ಮಾಡಬೇಕು. ಇದು ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು. ಇದು ಅನ್ನಕ್ಕೆ, ರೊಟ್ಟಿ, ಚಪಾತಿ, ಅಕ್ಕಿ ರೊಟ್ಟಿಗೆ ಎಲ್ಲ ಚೆನ್ನಾಗಿರುತ್ತೆ. ಈ ಫ್ರೈ ಮಾಡ್ತಿರೋವಂಥ ಪೇಸ್ಟನ್ನು ಸ್ವಲ್ಪ ಹಾಕಿ ಕಲಸ್ಕೊಂಡು ಪಕ್ಕದಲ್ಲಿ ಹಾಗಲಕಾಯಿ ಪೀಸ್ ಇಟ್ಕೊಂಡು ನಂಚ್ಕೊಂಡು ತಿಂದರೆ
ಅದರ ರುಚಿಯೇ ಬೇರೆ. ಹಾಗಲಕಾಯಿ ಇಷ್ಟ ಇಲ್ಲದೆ ಇರೋರು ಈ ರೆಸಿಪಿನ ಟ್ರೈ ಮಾಡಲೇಬೇಕು, ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಲೇಬೇಕು. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಸ್ನೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ.